ಶುಭೋದಯ, ನಮಸ್ಕಾರ. ಈ ದಿನದ ರಾಶಿಫಲಗಳು ಮೇಷರಾಶಿ. ಸಂಗತಿಯಿಂದ ಸಹಕಾರ, ಮಕ್ಕಳಿಂದ ಶುಭಫಲ, ದುರ್ಗಾ ಉಪಾಸನೆ ಮಾಡಿಕೊಳ್ಳಿ. ವ್ಯಾಪಾರಿಗಳಿಗೆ ಅನುಕೂಲಕರವಾದಂತಹ ದಿನ. ವೃಷಭ ರಾಶಿ, ಆರೋಗ್ಯದಲ್ಲಿ ಚೇತರಿಕೆ, ಉದ್ಯೋಗದಲ್ಲಿ ಮಾನ್ಯತೆ, ಮಾತು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಂಜನೇಯನನ್ನು ಪ್ರಾರ್ಥಿಸಿಕೊಳ್ಳಿ. ಸ್ವಂತ ವ್ಯಾಪಾರಿಗಳಿಗೆ ಲಾಭ ಇದೆ. ಮಿಥುನ ರಾಶಿ, ಮಿಶ್ರಫಲ ಇದೆ. ದಾಂಪತ್ಯದಲ್ಲಿ ಮಕ್ಕಳಿಂದ ಧನ ಸಹಾಯ, ಉನ್ನತ ಶಿಕ್ಷಣದಲ್ಲಿ ಒಳಿತಾಗುತ್ತದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಕಟಕ ರಾಶಿ, ಮನಸ್ಸಿಗೆ ಸಮಾಧಾನ, ತಾಯಿಯಿಂದ ಅನುಕೂಲ, ಕೃಷಿಕರಿಗೆ ವಿಶೇಷ ದಿನ, ಸಾಲಬಾಧೆ ಕಾಡಬಹುದು. ಸಿಂಹ ರಾಶಿ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸಿ ಆದಿತ್ಯ ಹೃದಯ ಪಠಿಸಿಕೊಳ್ಳಿ. ಕನ್ಯಾ ರಾಶಿ, ಅವಕಾಶ ವಂಚನೆಯಾಗುತ್ತೆ. ವಿಷ್ಣು ಸಹಸ್ರನಾಮಕದಿಂದ ಅನುಕೂಲ ವಾತಾವರಣ ಸೃಷ್ಟಿಯಾಗುತ್ತೆ. ತುಲಾರಾಶಿ, ಸುಖ ನಷ್ಟವಾಗುತ್ತದೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಗಾಬರಿ ಬೇಡ, ಶ್ರೀಚಕ್ರ ಉಪಾಸನೆ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ, ಆರೋಗ್ಯ ಸ್ಥಿರವಾಗಿರುತ್ತೆ. ಆರ್ಥಿಕ ಸ್ಥಿತಿ ಗಂಭೀರವಾಗಲಿದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಧನುಸ್ ರಾಶಿ, ಗುರುಚರಿತ್ರೆ ಪಠಿಸಿ. ಸ್ತ್ರೀಯರಿಗೆ ಆತಂಕ ದಿನ, ಜಿಪುಣತನ, ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿ, ಸಂಗಾತಿಯಿಂದ ಬೇಸರ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಆರೋಗ್ಯದ ಕಡೆ ಗಮನ ಇರಲಿ. ಧನ್ವಂತರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಂಭ ರಾಶಿ, ಆರೋಗ್ಯದ ಕಡೆ ಎಚ್ಚರ. ಸಂಗಾತಿ ಜೊತೆ ಭಿನ್ನಾಭಿಪ್ರಾಯ, ಬುದ್ಧಿ ಏರುಪೇರಾಗಬಹುದು. ರಾಮನಾಮ ಜಪಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ, ನೆಮ್ಮದಿ ಇರೋದಿಲ್ಲ, ಅಸಮಾಧಾನ ಕಾಡಬಹುದು. ಅಮ್ಮನವರನ್ನ ಪ್ರಾರ್ಥಿಸಿಕೊಳ್ಳಿ. ಹೀಗಿವೆ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.